ಹಾಯ್ ಫ್ರೆಂಡ್ಸ್ ಮಳೆ ತುಂಬ ಜೋರಾಗಿ ಬಂತು ಈಗ ಈಗ ಸ್ವಲ್ಪ ನಿಧಾನಕ್ಕಿಂತ ಇದೆ ನೋಡಿರಿ ಹೇಗೆ ನೀರು ಇದೆ ಅಂತ ಹೇಳಿ ನಾವು ಇವಾಗ ತೋರಿಸ್ತೀನಿ ಹಾಯ್ ಹಲೋ ನಮಸ್ತೆ ನೋಡಿ ಇನ್ನು ಎರಡು ದಿನಗಳ ಹಿಂದೆ ನಾವಿಲ್ಲಿ ಕಾರ್ ಶೇಪಲ್ಲಿ ಗುಂಡಿ ಮಾಡಿದ್ವು ಅವತ್ತು ಇವತ್ತಲೆ ಮಳೆ ಬಂದಿರೋ ಕಾರಣ ಇದು ತುಂಬಿ ಒಂಥರ ರೆಕ್ಟ್ಯಾಂಗ್ಯುಲರ್ ಶೇಪ್ ಆಗಿಬಿಟ್ಟಿದೆ ನೀರು ಪೂರ್ತಿ ತುಂಬಿದೆ ವಾ ವೆರಿ ಗುಡ್ ಬನ್ನಿ ಹೀಗೆ ಮುಂದ್ಕೋಣ ನಿನ್ನೆ ಎಕ್ಸಾಗಾನ್ ಶೇಪಲ್ಲಿ ನಾನಿಲ್ಲಿ ಗುಂಡಿ ತೋಡಿದ್ದೆ ಅದು ಅರ್ಧಂಬರ್ಧ ಗುಂಡಿ ತೋಡಿದ್ದೆ ಆದರೂ ಪರವಾಗಿಲ್ಲ ಮ ನೀರೆಲ್ಲ ಫುಲ್ಲು ತುಂಬಿದೆ ತುಂಬಿ ಇಲ್ಲಿಂದ ಹಿಂಗೆ ಮೇಲೆ ಹರ್ಕೊಂಡೋಗಿ ಕೆಳಗಡೆ ಹೀಗೆ ಹೋಗಿ ಇಲ್ಲೇ ಇದು ರೆಕ್ಟ್ಯಾಂಗ್ಯುಲರ್ ಶೇಪ್ ಗುಂಡಿಲಿ ನೀರು ತುಂಬಿದೆ ವೆರಿ ಸೂಪರ್ ಎಸ್ ಈಗ ಇನ್ನು ಸ್ವಲ್ಪ ಎಲ್ಲ ಇದು ನೀಟಾಗಿ ಗುಂಡಿ ತೆಗೆದು ಈ ಮೇಲಿರೋ ಮಣ್ಣು ಎಲ್ಲ ತೆಗೆದು ಇಲ್ಲಿ ನೀರು ನಿಲ್ಲೋ ಹಾಗೆ ಇದು ಮಾಡಬೇಕು ಓಕೆ ಟೇಕ್ ಕೇರ್ ಗೆಳೆಯರೆ ಈ ರೀತಿಯಿಂದ ಮೇಲ್ಗಡೆಯಿಂದ ಸ್ವಲ್ಪ ಸ್ವಲ್ಪ ನೀರು ಹೀಗೆ ಇದೆ ನೋಡ್ತಾ ಇರ್ಬೋದು ಈಗ ನೀರು ಈ ರೀತಿ ಹರ್ಕೊಂಬಂದಿರೋದು ನೀವು ಇಲ್ಲಿ ಕಾಣ್ಬೋದು ನೀರು ಇನ್ನೂ ಹರಿತಾನೆ ಇದೆ ಇಲ್ಲೆಲ್ಲ ಯಾಸ್ ಫೈನಲಿ ನಮ್ಮ ಆಕ್ಟೋಗೋನಲ್ ಶೇಪ್ ತುಂಬಿ ತುಂಬಿ ಹರಿತಾ ಇದೆ ನೋಡಿ ಗೆಳೆಯರೇ ಈ ರೀತಿ ಪೂರ್ವಿ ಅವರು ಅಲ್ಲಿದ್ದಾರೆ ಹಾಯ್ ಪೂರ್ವಿ ನೋಡಿ ಈ ನೀರು ಈಗ ಇಲ್ಲಿಂದ ನಮ್ಮ ಆಕ್ಟಾಗನ್ನೆಲ್ಲ ಶೇಪಲ್ಲಿ ಮಾಡಿರೋ ಅಂಥ ಒಂದು ಸ್ಮಾಲ್ ಪಿಟ್ ಇಲ್ಲಿಂದ ನೀರು ಹರ್ಕೊಂಬಂದು ಬಂದು ಬಂದು ಇಲ್ಲಿ ಕಾರ್ ಶೇಪಲ್ಲಿ ಮಾಡಿದ್ದೆ ಆದರೆ ಇವಾಗ ನೀರು ಫುಲ್ಲು ಜಾಸ್ತಿ ಆಗಿರೋದ್ರಿಂದ ಈ ರೀತಿ ಆಗಿದೆ ಇಲ್ಲೂ ಕೂಡ ತುಂಬಿ ಈಗ ಇಲ್ಲಿ ಹರ್ಕೊಂಡು ಇಲ್ಲಿ ಬರ್ತಾ ಇದೆ